ನಮಸ್ಕಾರ ಎಲ್ಲಾ ಮಾಧ್ಯಮದವರಿಗೂ ಹಾಗೂ ನನ್ನ ಗಂಗೆ ಗೌರಿ ಟೀಮ್ ಅವರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರ ನಂದು ಈ ಮೂವಿಲಿ ಪಾತ್ರ ಬಂದು 3 ಶೇಡ್ ಅಲ್ಲಿ ಬರುತ್ತೆ ಒಂದು ದಾಕ್ಷಾಯಣಿ ಪಾರ್ವತಿ ಗೌರಿ ಗೌರಿ ಭೂಲೋಕದಲ್ಲಿ ಆ ಪಾತ್ರ ಬರುತ್ತೆ ದಾಕ್ಷಾಯಣಿ ಮತ್ತೆ ಪಾರ್ವತಿ ದೇವಲೋಕದಲ್ಲಿ ಬರುತ್ತೆ ದಾಕ್ಷಾಯಣಿ ತಂದೆಯಾಗಿ ಸೋಬ್ರಾ ಸರ್ ಮಾಡಿದ್ದಾರೆ ದಕ್ಷ ಬ್ರಹ್ಮ ಅಲ್ಲ ಸರ್ ಹಾ ದಕ್ಷ ಬ್ರಹ್ಮ ಪಾತ್ರ ಮಾಡಿದ್ದಾರೆ ಹಾಗೆ ನಂದು ಮೊದಲನೇ ಮೂವಿ ಇದು ಗಂಗೆ ಗೌರಿ ನನಗೆ ಫಸ್ಟ್ ಆಫ್ ಆಲ್ ಈ ಮೂವಿ ಗಣೇಶ್ ರಾವ್ ಸರ್ ಹೇಳಿದಾಗ ತುಂಬ ಅಂದರೆ ತುಂಬ ನರ್ವಸ್ ಫೀಲ್ ಆದೆ ಏ ಮಾಡ್ತೀನೋ ಇಲ್ವೋ ಅದು ಮೊದಲನೇ ಮೂವಿ ಮೈಥಾಲಜಿ ಮೂವಿ ನಾನು ಇದನ್ನು ಮಾಡ್ತೀನೋ ಇಲ್ವೋ ಪಾತ್ರ ಅಂತ ಭಯ ಪಟ್ಕೊಂಡೆ ಬಟ್ ಅವರೇ ನನಗೆ ಇನ್ಸ್ಪಿರೇಷನು ತುಂಬ ಧೈರ್ಯ ತುಂಬಿದ್ರು ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ರು ಇವ ಡೈರೆಕ್ಟರ್ ಸರ್ ಸ್ವಲ್ಪ ಅನುಮಾನದಲ್ಲೇ ನನಗೆ ಕ್ಯಾರೆಕ್ಟರ್ ಹೇಳಿದರು ಆಮೇಲೆ ಅವರೇ ನನ್ನ ಇದು ಪರ್ಫಾರ್ಮೆನ್ಸ್ ನೋಡಿ ಎಲ್ಲರ ಮುಂದೆ ಹೊಗಳಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ನನ್ನ ಮೊದಲೇ ಮೂವಿ ಸಕ್ಸಸ್ ಆಗಲಿ ಅಂತ ಎಲ್ಲರ ಮುಂದೆ ಕೇಳ್ಕೊತೀನಿ ನೀವೆಲ್ಲರೂ ನನ್ನ ಮೂವಿನ ನೋಡಿ ಹಾರೈಸಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಗಂಗೆ ಗೌರಿ ಅಂತ ನಾನು ಫಸ್ಟ್ ಟೈಟಲ್ ಅವ್ರು ಹೇಳಿದಾಗ ತುಂಬಾ ಖುಷಿಪಟ್ಟೆ ಬಿಕಾಸ್ ನಾನು ಇತ್ತೀಚೆಗೆ ಸ್ವಲ್ಪ ಗ್ಲ್ಯಾಮರಸ್ ರೋಲ್ನ ಮಾಡ್ಕೊಂಡು ಬಂದಿದ್ದೀನಿ ಇದು ಮೈಥಾಲಜಿ ನನ್ನ ಫಸ್ಟ್ ಸಬ್ಜೆಕ್ಟ್ ಆ್ಯಂಡ್ ಎಲ್ಲರೂ ಹೇಳಿ ಏನು ಸರ್ ಹೇಳಿದಾಗೆ ಸ್ಪೀಡ್ ಪೋಸ್ಟಾಗಿ ಈ ಟೀಮ್ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು ಆಲ್ರೆಡಿ ನಾವು ಮಾರ್ಚಲ್ಲಿ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಂದ್ರೆ ಇದು ಟೋಟಲಿ ನನಗೆ ಇಲ್ಲಿ ಡ್ಯುಯಲ್ ಶೇಡ್ ಬರುತ್ತೆ ಅಂದರೆ ಭೂಲೋಕದಲ್ಲಿ ಮತ್ತು ದೇವಲೋಕದಲ್ಲಿ ಅಂತ ಭೂಲೋಕದಲ್ಲಿ ಕಂಪ್ಲೀಟ್ಲಿ ಒಂದು ಡಿ ಗ್ಲ್ಯಾಮ್ ರೋಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನನ್ನನ್ನು ಅದರಲ್ಲೂ ಕೂಡ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮ್ಮ ಗೌರಿ ವೆಂಕಟೇಶ್ ಅವರು ಕೂಡ ಬೇಗ ಬೇಗ ಕೆಲಸ ಮಾಡಿಸಿದ್ದಾರೆ ಎಲ್ಲರ ಕೈಲೂ ಸೊ ಎಸ್ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ಲಿ ಡಿ ಗ್ಲಾಮ್ ಇದೆ ನನಗೆ ತುಂಬಾ ಇಷ್ಟ ಆಯಿತು ನೀವು ಈ ಟೀಸರಲ್ಲಿ ಕೂಡ ಕ್ಯಾರೆಕ್ಟರ್ನ ನೋಡ್ಬೋದು ಆ್ಯಂಡ್ ವರ್ಕಿಂಗ್ ಕೂಡ ಈ ಅಂದರೆ ನನಗೆ ಇದೊಂದು ಹೊಸ ಟೀಮ್ ಬಿಕಾಸ್ ಎಲ್ಲರೂ ಇಲ್ಲಿ ಯುನೀಕ್ ಆಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ಲಿ ಮೈಥಾಲಜಿ ಅಂದಾಗ ಅವ್ರು ಹೇಳಿದ್ರು 70% ನಮಗಿದು ಸಿ ಜಿ ವರ್ಕ್ ನಡೆಯುತ್ತೆ ಅಂತ ಸೊ ಗ್ರೀನ್ ಮ್ಯಾಟಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಎಲ್ಲರೂ ತುಂಬ ಏನು ಯುನೀಕ್ ಆಗಿ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಸರ್ ಹೇಳಿದಾಗೆ ಸುಮಾರು ಡಿಫಿಕಲ್ಟೀಸ್ ಏನಿತ್ತು ಅಂದರೆ ನಾವು ಔಟ್ಡೋರ್ ಶೂಟಿಂಗ್ ಮಾಡಬೇಕಾದ್ರೆ ಅಂದರೆ ಇವಾಗಿನ ಟೆಕ್ನಾಲಜಿ ವೈಸ್ ಏನಿದೆ ಇವಾಗ ಕೇಬಲ್ ವೈರ್ ಆಗ್ಬೋದು ಸಿಮೆಂಟ್ ರೋಡ್ ಆಗ್ಬೋದು ಆ್ಯಂಡ್ ನಮ್ಮ ನದಿ ಹತ್ರ ಎಲ್ಲ ಶೂಟ್ ಮಾಡಬೇಕಾದ್ರೆ ಕೆಲವೊಂದು ಆಲ್ರೆಡಿ ನಮ್ಮ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿರುತ್ತೆ ಯಾ ಪೇಪರ್ ಬಾಟಲ್ಸ್ ಆಗಲಿ ಪ್ಲಾಸ್ಟಿಕ್ಸ್ ಆಗಲಿ ಇದೆಲ್ಲ ತುಂಬ ಅವಾಯ್ಡ್ ಮಾಡಬೇಕಾಗಿತ್ತು ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ನಮ್ಮ ಇಡೀ ಟೀಮ್ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವ್ರು ಎಲ್ಲರೂ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ ಸಭೆಯ ಮುಂಭಾಗದಲ್ಲಿರುವವರಿಗೆ ಹಾಗೆ ಚಿತ್ರತಂಡಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಕಾಲದಲ್ಲಿ ಕಮರ್ಷಿಯಲ್ ಚಿತ್ರಗಳ ಪೈಪೋಟಿಯ ಮಧ್ಯೆ ಆಧ್ಯಾತ್ಮಿಕದ ಬಗ್ಗೆ ಒಲವು ಇಟ್ಕೊಂಡು ಓಂಕಾರ ಪುರುಷೋತ್ತಮ ಅವರು ದೈವೀ ಶಕ್ತಿಗಳ ಚಿತ್ರಗಳನ್ನು ಮಾಡ್ತಾರಂದರೆ ತುಂಬ ಸಂತೋಷ ಎಷ್ಟೇ ಕಷ್ಟ ಆದರೂ ಕೂಡ ಇಂಥ ಸಿನಿಮಾಗಳು ಅಲ್ಲಲ್ಲಿ ಬರ್ತಾಯಿದ್ರೆ ಜನರಿಗೆ ಕೆಲವು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಹಿನ್ನೆಲೆಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಮತ್ತು ಜ್ಞಾನ ಭಂಡಾರದಲ್ಲಿ ಉಳಿಸ್ಕೊಳ್ಳೋಕ್ಕೆ ಇದೊಂದು ಅಸ್ತ್ರ ಆಗುತ್ತಂತ ನನ್ನ ಭಾವನೆ ಹಾಗೆಯೇ ಚಿತ್ರದ ಹೆಸರು ಗಂಗೆ ಗೌರಿ ಗಂಗೆ ಗೌರಿಯ ಪ್ರಧಾನ ಪಾತ್ರದಲ್ಲಿ ಗಣೇಶ್ ರಾವ್ ಕೇಸರಿಕರ್ ಶಿವನ ಹೆಸರು ಇಲ್ದಿದ್ದರೂ ಕೂಡ ಅವರ ಪರ್ಸನಾಲಿಟಿ ಅವರ್ಗ ಏನು ವೇಷಭೂಷಣಗಳ ಮಧ್ಯೆ ಶಿವ ಅಲಂಕೃತವಾಗಿ ನಿಂತಾಗ ಲಾಸ್ಟ್ ಟೈಮ್ ಪೋಸ್ಟ್ನಲ್ಲಿ ನೋಡಿದ್ದೆ ನಾನು ಗಂಗೆ ಗೌರಿ ಮಧ್ಯೆ ನೀವು ಮಧ್ಯೆ ಇದ್ದೀರಿ ನನಗೆ ಅನಿಸುತ್ತೆ ಆಗಿನ ಗಂಗೆ ಗೌರಿ ನಾವೆಲ್ಲ ನೋಡಿದರೂ ಕೂಡ ಈಗಿನವರಿಗೆ ಗಂಗೆ ಗೌರಿ ಸಿನಿಮಾದ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈಗಿನ ಜನರಿಗೆ ನೀವು ಇಂಥ ಒಂದು ಗಂಗೆ ಗೌರಿ ಸಿನಿಮಾವನ್ನು ಮಾಡಿದ್ದು ತುಂಬ ಒಳ್ಳೆಯದು